ಇಡೀ ಊರಿಗೆ ಸರ್ಪ್ರೈಸ್ ಕೊಡಬೇಕು ಅಂದುಕೊಂಡವರು ಶಾಕ್ ಕೊಟ್ಟಿದ್ದಾರೆ. ಸಂಭ್ರಮದಲ್ಲಿ ಇರಬೇಕಾಗಿದ್ದ ಯುವಕರು ಸಾವಿನ ಕದ ತಟ್ಟಿದ್ದಾರೆ. ಹೆತ್ತೊಡಲಿಗೆ ನುಂಗಲಾರದ ನೋವು ಕೊಟ್ಟಿದ್ದಾರೆ. ಅದರಲ್ಲೂ ಆ ಯುವಕರ ಅಭಿಮಾನ ಎಷ್ಟಿತ್ತಂದರೆ ಸಾಲ ಮಾಡಿ ಆದರೂ ಸರಿ ಕಟೌಟ್ ನಿಲ್ಲಿಸೋದಕ್ಕೆ ಮುಂದಾಗಿದ್ರು. ನನ್ನ ಮಗ ನನ್ನ ಮನೆಯಾಗಿದ್ದಿದ್ರ ನನಗೆ ಉಪವಾಸ ಇದ್ರೆ ಸಂತೋಷ ಇದ್ರೆ ಸರ್ ನನಗೆ 2 ರೂಪಾಯಿ ದುಡಿದು ನನ್ನ ಮನೆ ಮುಂದೆ ಇರ್ತಿದ್ರೆ ನಾನು ಸಂತೋಷ ಇತ್ರಿ ಸರ್ ನನಗೆ. ನಂದು ಪಾಸ್ಟ್ ಯಾರಿಗೆ ಬರಬೇಡದ್ರಿ, ಮಕ್ಕಳು ನಡೆದವರಿಗೆ ಯಾರಿಗೆ ಬರಬೇಡದ್ರಿ ಸರ್. ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನ ಅದ್ಧೂರಿಯಾಗಿ ಮಾಡೋಕೆ ಹೊರಟ ಅಭಿಮಾನಿಗಳು ಈಗ ಶವವಾಗಿ ಮಲಗಿದ್ದಾರೆ. ಅವರೆಲ್ಲರ ಪಾಲಿಗೆ ಸಂಭ್ರಮದ ದಿನವಾಗಿದ್ದ ಈ ದಿನ ದುರದೃಷ್ಟವಶಾತ್ ಇವತ್ತು ಅವರ ಸಾವಿನ ದಿನವಾಗಿ ಬಿಟ್ಟಿದೆ. ಮಾಡಿ ಹಣ ಸಂಗ್ರಹಿಸಿ ಯಶ್ ಹುಟ್ಟುಹಬ್ಬ ಆಚರಣೆ. ಯಶ್ ಅಂದ್ರೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದ ಸೂರಣಗಿ ಗ್ರಾಮದ ಯುವಕರಿಗೆ ಅಚ್ಚುಮೆಚ್ಚು. ರಾಕಿಂಗ್ ಸ್ಟಾರ್ ಹುಟ್ಟುಹಬ್ಬ ಅಂದ್ರೆ ಅವರಿಗೆಲ್ಲ ಹಬ್ಬ. ಅಷ್ಟೇ ಅಲ್ಲ, ಹಲವು ವರ್ಷಗಳಿಂದ ಯುವಕರು ಯಶ್ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಿದ್ದಾರೆ. ಅದರಂತೆ ಈ ವರ್ಷವೂ 20 ಯುವಕರು ಸಾಲ ಮಾಡಿ ಗ್ರಾಮದಲ್ಲಿ ಹಣ ಸಂಗ್ರಹಿಸಿ ಹುಟ್ಟುಹಬ್ಬ ಆಚರಿಸೋಕೆ ಸಿದ್ಧತೆ ಮಾಡಿಕೊಂಡಿದ್ರು. ಆದ್ರೆ ವಿಧಿ ಬೇರೇನೆ ಬರೆದಿದ್ದ ತಮ್ಮ ನೆಚ್ಚಿನ ನಟ ಹುಟ್ಟಿದ ದಿನವೇ ಸಾವಿನ ಕದ ತಟ್ಟಿದ್ದಾರೆ. ರಾತ್ರಿ 12 ಗಂಟೆ ಸುಮಾರಿಗೆ ಬ್ಯಾನರ್ ಕಟ್ಟುವಾಗ ಶಾಕ್ ಹೊಡೆದಿದೆ. ನಾವು ಮೂರ್ಛೆ ಹೋದ್ವಿ, ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ ಅಂತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳು ಪ್ರಕಾಶ್ ಹೇಳಿದ್ದಾರೆ. ಎಲ್ಲ ತೆಳಗಿಟ್ಕೊಂಡು ಬ್ಯಾನರ್ ಗಿನ್ನರ್ ಎಲ್ಲ ಕಟ್ಟಿದ್ರಿ ಸರ, ಕಟ್ಟಿ ಮ್ಯಾಕ್ ಎತ್ತಿಡ್ಬೇಕಂತಂದೇಳಿ ಎತ್ತಿದ್ರಿ ಸರ. ಮ್ಯಾಗ ಎತ್ತಿದ್ರ ಸರ್ವಿಸ್ ವೈರ್ ಟಚ್ ಆಗಿ ಶಾಕ್ ಹೊಡಿತ್ರಿ. ಶಾಕ್ ಹೊಡೆದ ತಕ್ಷಣ ನಮ್ಗೆ ಮೂರ್ಛೆ ಹೋತ್ರಿ, ಏನಾಯ್ತು ಅನ್ನೋದು ಗೊತ್ತಾಗಲಿಲ್ಲ. ಮಜ್ಜೂರಪ್ಪ, ಶೋಭಾ ದಂಪತಿಗೆ ರೂಪ, ಪಕೀರೇಶ, ಹನುಮಂತ, ಕರಿಯಪ್ಪ ಎಂಬ 4 ಮಕ್ಕಳು. ಮಜ್ಜೂರಪ್ಪಗೆ ಜಮೀನು ಇಲ್ಲದ ಕಾರಣ ಕೂಲಿ ಮಾಡಿ ಜೀವನ ಸಾಗಿಸ್ತಾ ಇದ್ರು. ಅಪ್ಪನ ಸಹಾಯಕ್ಕೆ ನಿಂತಿದ್ದ 21 ವರ್ಷದ ಹನುಮಂತ ಕೂಡ ಕೂಲಿ ಕೆಲಸ ಮಾಡಿಕೊಂಡಿದ್ದ. 20 ವರ್ಷದ ಮುರುಳಿ ನಡುಮನೆ ಮನೆಗೆ ಒಬ್ಬನೇ ಮಗ, ನೀಲಪ್ಪ ಮತ್ತು ಚನ್ನವ್ವ ದಂಪತಿಯ ಪುತ್ರ. ಇನ್ನು ಈತನಿಗೆ ಹೊನ್ನವ್ವ, ಗೌರಮ್ಮ ಇಬ್ಬರು ಸಹೋದರಿಯರಿದ್ದಾರೆ. ನವೀನ್ ಗಾಜಿಗೆ ಇನ್ನು 19 ವರ್ಷ ಅಷ್ಟೇ. ತಂದೆ ನೀಲಪ್ಪ, ತಾಯಿ ಮುತ್ತವ್ವ. ಇನ್ನು ನವೀನ್ಗೆ 2 ಸಹೋದರಿಯರು ಮತ್ತು 1 ಸಹೋದರ ಇದ್ದಾನೆ. ತಂದೆ ತಾಯಿ ಇಬ್ಬರಿಗೂ ವಯಸ್ಸಾಗಿದೆ. ತಂದೆ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ತಾಯಿ ಹೊಲದಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು. ನವೀನ್ ಕೂಡ ಕೂಲಿ ಮಾಡಿ ಮನೆಗೆ ಆಸರಿಯಾಗಿದ್ದ. ಹೆತ್ತೊಡಲಿಗೆ ನುಂಗಲಾರದ ನೋವು, ಮುಗಿಲು ಮುಟ್ಟಿದ ಆಕ್ರಂದನ. ಮನೆಗೆ ಆಸರಿಯಾಗಬೇಕಿದ್ದ ಮಕ್ಕಳ ಸಾವಿನ ಸುದ್ದಿ ಕುಟುಂಬಗಳಿಗೆ ಬರಸಿಡಿಲಿನಂತೆ ಬಡಿದಿದ್ದು ದಿಕ್ಕೇ ತೋಚದಂತಾಗ್ಬಿಟ್ಟಿದೆ. ಹೆತ್ತೊಡಲಿಗೆ ಮಕ್ಕಳ ಸಾವು ನುಂಗಲಾರದ ನೋವು ಕೊಟ್ಟಿದ್ದು ಆಕ್ರಂದನ ಮುಗಿಲು ಮುಟ್ಟಿದೆ.
ಬಾಳಿ ಬದುಕಬೇಕಿದ್ದವರು, ಮನೆಗೆ ಆಸರಿಯಾಗಬೇಕಿದ್ದವರು ನೆಚ್ಚಿನ ನಟನ ಹುಟ್ಟು ಹಬ್ಬ ಮಾಡೋಕೆ ಹೋಗಿ ಸಣ್ಣ ಎಡವಟ್ಟಿನಿಂದ ಸಾವಿನ ಕದ ತಟ್ಟಿರೋದು ನಿಜಕ್ಕೂ ದುರಂತ. ಸುರೇಶ್, ನ್ಯೂಸ್ ಫಸ್ಟ್, ಗದಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.